ಕಿತ್ತೂರು ಕರ್ನಾಟಕ ಮತ್ತು ಈ ಹಿಂದೆ ಘೋಷಿಸಿರುವ ಕಲ್ಯಾಣ ಕರ್ನಾಟಕ ಹೆಸರಿನ ಘೋಷಣೆಗಳು ಸ್ವಾಗತಾರ್ಹ ಮತ್ತು ಅಭಿನಂದನೀಯ, ಮತ್ತು ಅವು ಈ ಭಾಗದ ಜನರ ಭಾವನೆಗಳಿಗೆ ಪೂರಕವಾದಂಥ ನಿರ್ಣಯಗಳು. ಆದರೆ ಅದರ ಜೊತೆಗೇ ನಿನ್ನೆಯ ದಿನ ಬೆಳಗಾವಿಯ ಸುವರ್ಣಸೌಧಕ್ಕೆ ಮಾನ್ಯ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು ಅಧಿವೇಶನದ ಪೂರ್ವ ಸಿದ್ಧತಾ ಸಭೆಯ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧಕ್ಕೆ ರಾಜ್ಯ ಮಟ್ಟದ ಕಾರ್ಯಾಲಯಗಳು ವರ್ಗಾವಣೆಯಾಗಬೇಕು, ಜಿಲ್ಲಾ ಮಟ್ಟದ ಕಾರ್ಯಾಲಯಗಳನ್ನು ವರ್ಗಾಯಿಸುವುದು ಸೂಕ್ತ ಅಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳುವ ಮೂಲಕ ಈ ಭಾಗದ ಜನರಿಗೆ ಅವರ ಭಾವನೆಗಳಿಗೆ ಪೂರಕವಾದಂಥ, ಈ ಭಾಗದ ಅಭಿವೃದ್ಧಿಗೆ ಪೂರಕವಾದಂಥ ನಿಲುವನ್ನು ಬಹಳ ದೃಢವಾಗಿ ಪ್ರತಿಭಟಿಸಿದ್ದಾರೆ. ಬಹುಶಃ ನಮಗೆ ಖೇದ ಇದೆ, ಉತ್ತರ ಕರ್ನಾಟಕದ ಭಾಗದ ಜನಪ್ರತಿನಿಧಿಗಳು ಎಲ್ಲೋ ಒಂದು ಕಡೆಗೆ ಈ ಅವಶ್ಯಕ ಕೋರಿಕೆಯನ್ನು ಸರ್ಕಾರದ ಮೇಲೆ ಒತ್ತಡ ಹೇರಿ ಈಡೇರಿಸುವಲ್ಲಿ ಎಲ್ಲೋ ಒಂದು ರೀತಿ ಉದಾಸೀನ ಮನೋಭಾವನೆ ಹೊಂದಿದ್ದಾರೆ ಅನ್ನುವಂಥ ಭಾವನೆ ನಮ್ಮದಾಗಿದೆ. ಅದೇ ಕಾರಣದಿಂದ ನಾನು ಈ ಭಾಗದ ಜನಪ್ರತಿನಿಧಿಗಳು ಮತ್ತು ಸಚಿವರುಗಳನ್ನು ವಿನಂತಿ ಮಾಡ್ಕೋತೀನಿ, ನಿಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದಂಥ ಈ ಕಾರ್ಯವನ್ನು ಕೂಡಲೇ ಈಡೇರಿಸುವಂಥ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು, ಸರ್ಕಾರದ ಮೇಲೆ ಒತ್ತಡ ಹೇರಬೇಕು. ಬೆಳಗಾವಿಯ ಸುವರ್ಣಸೌಧಕ್ಕೆ ರಾಜ್ಯ ಮಟ್ಟದ ಎಲ್ಲ ಕಾರ್ಯಾಲಯಗಳು, ಅದು ಕಾರ್ಯದರ್ಶಿ ಮಟ್ಟದ ಕಾರ್ಯಾಲಯಗಳಿರ್ಬೋದು, ಅದು ನಿರ್ದೇಶಕ ಮಟ್ಟದ ಅಧಿಕಾರಿಯ ಕಾರ್ಯಾಲಯ ಇರ್ಬೋದು, ವರ್ಗಾವಣೆಯಾಗುವ ಮುಖಾಂತರ ಬೆಳಗಾವಿಯ ಸುವರ್ಣಸೌಧವನ್ನು ಆಡಳಿತಾತ್ಮಕ ಶಕ್ತಿ ಕೇಂದ್ರವನ್ನಾಗಿ ಮಾಡುವಲ್ಲಿ ತಮ್ಮ ಪ್ರಮುಖ ಕೊಡುಗೆಯನ್ನು, ರಾಜಕೀಯ ಇಚ್ಛಾಶಕ್ತಿಯನ್ನು ನೀವು ಪ್ರದರ್ಶಿಸಬೇಕಂತ ಹೇಳಿ ನಾನು ವಿನಮ್ರ ಭಾವನೆಯಿಂದ ವಿನಂತಿ ಮಾಡ್ಕೋತೀನಿ ಮತ್ತು ಒತ್ತಾಯ ಮಾಡ್ತೀನಿ.